ಸುಭಾದ್ರಪದ ಮಾಸ ಶುಕ್ಲ ಪಕ್ಷದ ಮೊದಲ ಚತುರ್ಥಿ ದಿನ ಈ ದಿನ ಜಾತಿ ಮತ ಭೇದ ಭಾವವಿಲ್ಲದೆ ಬದುಕಿನಲ್ಲಿ ಬಂದಂತ ವಿಘ್ನಗಳನ್ನೆಲ್ಲ ನಿವಾರಿಸುವ ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆ ಸಲ್ಲಿಸುವಂತ ಮಹಾದಿನ ಎಲ್ಲೆಡೆ ಗಣೇಶ ಹಬ್ಬವನ್ನ ಸಡಗರದಿಂದ ಆಚರಿಸಲಾಗುತ್ತೆ ಮೋದಕ ಕಡುಬು ಚಕ್ಕುಲಿ ಉಂಡೆ ಅರ್ಪಿಸುವಂತ ದಿನ ಮೊದಲು ಮನೆ ಮನೆಗೆ ಸೀಮಿತವಾಗಿದ್ದಂತ ಹಬ್ಬ ಈಗ ಸಾರ್ವತ್ರಿಕ ಆಚರಣೆ ಆಗಿದೆ ಬಗೆ ಬಗೆಯ ಗಣೇಶನ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯತಾ ಇದೆ ಎಲೆ ಹೂವು ಬಾಳೆ ಕಂಬಗಳಿಗಂತೂ ಎಲ್ಲಿಲ್ಲದ ಬೇಡಿಕೆ ಹಾಗಾಗಿನೇ ರೇಟು ಗಗನಕ್ಕೇರಿದ್ರೂ ಕೂಡ ಖರೀದಿಯ ಭರಾಟೆ ಜೋರಾಗಿತ್ತು ರಾಜ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಡಗರ ಮನೆ ಮಾಡಿದ ಎಲ್ಲಾ ಕಡೆ ಗಣೇಶ ಪ್ರತಿಷ್ಠಾಪನೆ ಆಗ್ತಾ ಇದೆ ಬೆಂಗಳೂರಿನ ಮಾರ್ಕೆಟ್ ಗಳಿಗೆ ವೆರೈಟಿ ವೆರೈಟಿ ಗಣೇಶ ಮೂರ್ತಿಗಳು ಲಗ್ಗೆ ಇಟ್ಟಿದೆ ಈ ಬಾರಿ ಪಿಓಪಿ ಗಣೇಶನಿಗೆ ನಿಷೇಧ ಹೇರಿರುವಂತ ಕಾರಣ ಮಣ್ಣಿನ ಗಣೇಶನಿಗೆ ಡಿಮ್ಯಾಂಡ್ ಇದೆ ಭರ್ಜರಿ ವ್ಯಾಪಾರ ಕೂಡ ಆಗ್ತಾ ಇದೆ ಮಣ್ಣಿನ ಗಣೇಶಗಳಿಗೆ ಹೆಚ್ಚಾಗಿರೋದು ಮಣ್ಣಿನ ಗಣೇಶ ವಿಥೌಟ್ ಪೇಂಟ್ ಇರೋದನ್ನ ಮಾಡೋದನ್ನ ತುಂಬಾ ಒಳ್ಳೆಯದು ನಾವು ಸುಮಾರು ವರ್ಷದಿಂದಾನು ಮಣ್ಣಿನ ಗಣೇಶಗಳೇ ಮಾಡ್ತಿರೋದು ಮತ್ತೆ ಮಣ್ಣಿನ ಮಡಕೆಗಳು ಕುಡಕೆಗಳು ಎಲ್ಲ ಮಾಡ್ತೀವಿ ಪಾರ್ಟಿ ಟೈಮ್ ಇದು ಈ ಗಣೇಶ ಸೀಸನ್ ಮುಗಿದ ಮೇಲೆ ದೀಪಗಳು ಮಣ್ಣಿನ ದೀಪಗಳು ಗಣೇಶಗಳು ಮಾಡ್ತೀವಿ ನಮ್ಮ ಸುಮಾರು 70 ವರ್ಷನ ಇಲ್ಲಿ ಇಲ್ಲೇ ಇದೆ ಏರಿಯಾದಲ್ಲಿ ಇದೆ ಏರಿಯಾದಲ್ಲಿ ಇದ್ಕೊಂಡು ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಗಣೇಶನಿಗೆ ಗರಿಗರಿ ನೋಟಿನಿಂದ ಅಲಂಕಾರ ಮಾಡಿದ್ದಾರೆ 2 ಕೋಟಿಗೂ ಹೆಚ್ಚು ಹಣ ಬಳಸಿ ವಿಶೇಷ ಅಲಂಕಾರವನ್ನು ಮಾಡಿದ್ದಾರೆ ಇದನ್ನ ನೋಡೋದಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಮೂರ್ತಿ ತಯಾರಾಗಿದೆ 79 ವರ್ಷಗಳಿಂದ ಮೂರ್ತಿ ತಯಾರಿಸ್ತಾ ಇರುವಂತ ಗಣೇಶ ಅವರ ಕುಟುಂಬವೇ ಈ ವರ್ಷ ಮೂರ್ತಿ ರೆಡಿ ಮಾಡಿದೆ ಗಣೇಶ ಅವರ ಕೈಚಳಕದಲ್ಲಿ ಗಣೇಶ ಸುಂದರವಾಗಿ ಮೂಡಿ ಬಂದಿದೆ ಈ ಬಾರಿಯ ಗಣಪತಿ ವಿಗ್ರಹ ನೋಡಲಿಕ್ಕೆ ಸಾಲು ಸಾಲಾಗಿ ಜನ ಬರ್ತಾ ಇದ್ದಾರೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಮಹಾನಗರ ಪಾಲಿಕೆ ಆಯುಕ್ತರು ಅನುಮತಿಯನ್ನು ಕೊಟ್ಟಿದ್ದಾರೆ ಧಾರವಾಡದಿಂದ ಹುಬ್ಬಳ್ಳಿಯ 3000 ಮಠಕ್ಕೆ ಗಣೇಶ ಮೂರ್ತಿ ಆಗಮಿಸಿದೆ ಹಿಂದೂ ಪರ ಸಂಘಟನೆಗಳ ಮುಖಂಡರು 3000 ಮಠದಲ್ಲಿ ಗಣೇಶ ಮೂರ್ತಿಯನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದರು ನಾಳೆ ಬೆಳಗ್ಗೆ 9 ಗಂಟೆಗೆ ಮಠದಿಂದ ಗಣೇಶ ಮೂರ್ತಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ಕೊಂಡೊಯ್ಯಲಾಗುತ್ತದೆ ನಾ ಗಣಪತಿ ಆಗಮನದ ಹಿನ್ನೆಲೆಯಲ್ಲಿ ಮಠದಲ್ಲಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದೆ ಸಭೆಯಲ್ಲಿ ಕರ್ನಾಟಕಕ್ಕೆ ಪ್ರಾಧಿಕಾರವು ತಮಿಳುನಾಡಿಗೆ ಮತ್ತೆ ನೀರು ಹರಿಸಲಿಕ್ಕೆ ಸೂಚಿಸುತ್ತದೆಯೇ ಅಥವಾ ಇನ್ನು ನೀರು ಬಿಡಬೇಕಾಗಿಲ್ಲ ಅಂತ ಹೇಳುತ್ತಾ ಅನ್ನುವಂತದ್ದನ್ನ ಕಾದು ನೋಡಬೇಕು ರಾಜ್ಯದಲ್ಲಿ ಎದುರಾಗಿರುವಂತ ನೀರಿನ ತೀವ್ರ ಸಂಕಷ್ಟದ ಪರಿಸ್ಥಿತಿಯ ನಡುವೆನೂ ಕೂಡ ಸೆಪ್ಟೆಂಬರ್ 15 ರಂದು ನಡೆದಿದ್ದಂತ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನಿತ್ಯ 5000 ಕ್ಯೂಸೆಕ್ ನೀರು ಬಿಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಇನ್ನು ಕಾವೇರಿ ಕಣಿವೆಯ ಪ್ರಸ್ತುತ ಸ್ಥಿತಿಗತಿ ನೀರಿನ ಪ್ರಮಾಣ ಎಲ್ಲವನ್ನೂ ಕೂಡ ಪ್ರಾಧಿಕಾರದ ಮುಂದಿಟ್ಟು ನೀರು ಬಿಡಲಿಕ್ಕೆ ಕಷ್ಟ ಅನ್ನೋದನ್ನು ಮನವರಿಕೆ ಮಾಡಿಕೊಡಲಿಕ್ಕೆ ಕರ್ನಾಟಕದ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೋಡಬೇಕು ಅದು ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡ್ತಾರೆ ಇವರು ಅಂತ ಕಾವೇರಿ ವಿವಾದ ವಿಚಾರ ಕುರಿತು ತಮಿಳುನಾಡು ಸಿಎಂಗೆ ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಪತ್ರವನ್ನು ಬರೆದಿದ್ದಾರೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದದಲ್ಲಿ ರಾಜ್ಯದ ಪ್ರಸ್ತುತ ನೀರಿನ ಲಭ್ಯತೆ ಶೇಕಡಾ 70 ರಷ್ಟಿದೆ ಆದರೆ ಮಳೆ ಕೊರತೆಯಿಂದಾಗಿ ಜಲಾಶಯಗಳು ಖಾಲಿಯಾಗಿದ್ದು ಬರಗಾಲ ಪರಿಸ್ಥಿತಿ ಎದುರಾಗಿದೆ ಲಕ್ಷಾಂತರ ತಮಿಳಿಗರಿಗೂ ನೀರಿನ ಅಗತ್ಯತೆ ಇದೆ ಈ ಬಗ್ಗೆ ಲೆಹರ್ ಸಿಂಗ್ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಸಹೋದರರಂತೆ ಭಾತೃತ್ವದ ಭಾವನೆಯಿಂದ ಎರಡು ರಾಜ್ಯಗಳ ಸಿಎಂ ಕುಳಿತು ಮಾತನಾಡಿ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳುವಂತೆ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ ಗುಡ್ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡಿದ್ದಾರೆ ಇದುವರೆಗೂ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಚಕಾರನೇ ಎತ್ತಲ್ಲ ಹಂಗೆ ಸೈಲೆಂಟ್ ಆಗಿರ್ತಾರೆ ಯಾವಾಗಲೂ ಇನ್ನು ಕರ್ನಾಟಕ ಸರ್ಕಾರದ ವಿರುದ್ಧ ತಮಿಳುನಾಡು ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡಲಿಕ್ಕೆ ನಿರಾಕರಣೆ ಹಿನ್ನೆಲೆಯಲ್ಲಿ ತಮಿಳುನಾಡು ರೈತ ಸಂರಕ್ಷಣಾ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ತಮಿಳುನಾಡಿನ ಹೊಸೂರಿನ ಸಿಪ್ಕಾಟ್ ಬಳಿ
ರೈತ ಸಂರಕ್ಷಣಾ ಸಂಘದ ಸಂಸ್ಥಾಪಕ ಇಸಾನ್ ಮುರುಗಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ದಕ್ಷಿಣ ಪಿನಾಕಿನಿ ನದಿಯಿಂದ ಕೊಳಚೆ ಮಿಶ್ರಿತ ನೀರು ಹರಿಸಲಾಗ್ತಾ ಇದೆ. ಕೂಡಲೇ ಕಾವೇರಿ ನೀರು ತಮಿಳುನಾಡಿಗೆ ಹರಿಸುವಂತೆ ಆಗ್ರಹಿಸಿದರು. ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ಗಣನೀಯ ಮಟ್ಟದಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಆಸನದ ಹೇಮಾವತಿ ಜಲಾಶಯದಲ್ಲಿ ಕೇವಲ 14 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ. ಇದರಿಂದಾಗಿ ಹೇಮಾವತಿ ಅಚ್ಚುಕಟ್ಟು ಪ್ರದೇಶದ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅರಕಲಗೂಡು ಹೊಳೆನಸಿಪುರ ಚಂದ್ರಾಯಪಟ್ಟಣ ಹಾಸನ ತಾಲೂಕಿನ ರೈತರ ಬೆಳೆಗಳಿಗೆ ನೀರಿಲ್ಲದೆ ಬೆಳೆಗಳು ಒಣಗ್ತಾ ಇದೆ. ತೀವ್ರ ಸಂಕಷ್ಟದಲ್ಲಿರತಕ್ಕಂತ ಹಾಸನ ಜಿಲ್ಲೆಯ ರೈತರಿಗೆ ಈಗ ಮತ್ತೊಮ್ಮೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ಈಗ ಎದುರಾಗಿರತಕ್ಕಂತದ್ದು. ಕಾವೇರಿ ಜಲಾನಯನ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತಹ ಜಲಾಶಯಗಳಲ್ಲಿ ಇದೀಗ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಅದರಿಂದ ಬೆಳೆಯನ್ನ ಬೆಳೆಯಲಕ್ಕೆ ಆಗದಿರತಕ್ಕಂತ ಪರಿಸ್ಥಿತಿ ಈಗ ರೈತರಿಗೆ ಒದಗಿರತಕ್ಕಂತದ್ದು. ನಾವೀಗ ರೈತರ ಹೊಲದಲ್ಲಿ ಇದ್ದೇವೆ. ಯಾವ ರೀತಿಯ ಪರಿಸ್ಥಿತಿ ರೈತರು ಎದುರಿಸುತ್ತಿದ್ದಾರೆ ಅನ್ನೋದನ್ನ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವೀಗ ಹಾಸನ ತಾಲೂಕಿನ ಇರತಕ್ಕಂತ ಒಂದು ಜೋಳದ ಹೊಲದಲ್ಲಿ ಇದ್ದೇವೆ. ಇಲ್ಲಿ ಏನು ರೈತರು ಬಿತ್ತನೆಯನ್ನ ಮಾಡಿದ್ದಾರೆ, ಈ ಬಿತ್ತನೆ ಆದಂತಹ ಜೋಳ ಸುಮಾರು 2 ರಿಂದ 2.5 ತಿಂಗಳಷ್ಟು ಆ ಕಾಲ ಕಳೆದು ಹೋಗಿದೆ. ಜೂನ್ ಜುಲೈನಲ್ಲಿ ಆದಂತಹ ಮಳೆಯಿಂದಾಗಿ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಆದರೆ ಇದೀಗ ಮಳೆಯ ಕೊರತೆ ಎದುರಾಗಿರೋದ್ರಿಂದ ಜೋಳ ಸಂಪೂರ್ಣವಾಗಿ ಈಗ ಒಣಗುವಂತ ಪರಿಸ್ಥಿತಿ ಬಂದು ತಲುಪಿರತಕ್ಕಂತದ್ದು. ರೈತರಿಗೆ ಸುಮಾರು ಜಿಲ್ಲೆಯ ಒಟ್ಟಾರೆಯಾಗಿ 70 ರಿಂದ 80 ರಷ್ಟು ಬೆಳೆ ಈಗ ಸಂಪೂರ್ಣವಾಗಿ ಕೈಯನ್ನ ಬಿಟ್ಟು ಹೋಗಿರತಕ್ಕಂತದ್ದು. ಫಸಲಿನಲ್ಲಿ ಇಳುವರಿ ಕೂಡ ಈಗ ನಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ ಈಗ ಎದುರಾಗಿರತಕ್ಕಂತದ್ದು. ಹಾಸನ ಜಿಲ್ಲೆಯ ಏನು ಹೇಮಾವತಿ ಜಲಾಶಯ ಬರುತ್ತೆ, ಹೇಮಾವತಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಪ್ರಮುಖವಾಗಿ 4 ತಾಲೂಕುಗಳಲ್ಲಿ ಈ ಒಂದು ಜೋಳದ ಬೆಳೆಯನ್ನ ಬೆಳೆಯಲಾಗಿದೆ. ಸುಮಾರು 1000 ಹೆಕ್ಟೇರ್ನಲ್ಲಿ ಭತ್ತದ ಬೆಳೆಯನ್ನ ಬಿತ್ತನೆ ಮಾಡುವಂತಹ ಬೆಳೆಯನ್ನು ಕೂಡ ಈಗ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ರೈತರಲ್ಲಿ ಎದುರಾಗಿರತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18, ಹಾಸನ. ಕಬಿನಿ ಜಲಾಶಯದಿಂದ ಸಮರ್ಪಕ ನೀರು ಹರಿಸದ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಕಬಿನಿ ಅಚ್ಚುಕಟ್ಟು ಪ್ರದೇಶದ ರೈತರು ಕಂಗಾಲಾಗಿದ್ದಾರೆ. ಅಲ್ಲದೆ ಅನ್ನದಾತರು 5000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿದೆ ಪಾಳು ಬಿಟ್ಟಿದ್ದಾರೆ. 2 ತಿಂಗಳ ಹಿಂದೆ ಜಲಾಶಯ ತುಂಬಿದರೂ ಕೂಡ ನಾಲೆಗಳಿಗೆ ಸಮರ್ಪಕವಾಗಿ ನೀರು ಬಿಡ್ತಾ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಾಲೆಗಳಿಗೆ ನೀರು ಹರಿಸದ ಕಾರಣ ಹೊಲ ಗದ್ದೆಗಳು ಪಾಳು ಬಿದ್ದಿದೆ. ಮತ್ತು ಮೊದಲನೇ ವಾರದಲ್ಲಿ ನೀರು ಕೊಟ್ಟಿದ್ರೆ ನಾವು ನಿಂತಿರತಕ್ಕಂತ ನಮ್ಮ ಈ ಗದ್ದೆನಲ್ಲಿ ಸ್ವಾಮಿ ಕಳೆ ಕಿತ್ತು ಬಾಳ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಇವತ್ತು ಉಳುಮೆನೂ ಮಾಡೋಕ್ಕಾಗಲ್ಲ. ಇದನ್ನು ಉಳುಮೆ ಒಂದು ಉಳುಮೆನಾದ್ರೂ ಮಾಡವ ಅಂತ ಹೇಳಿದ್ರೆ ಉಳುಮೆನೂ ಮಾಡೋಕ್ಕಾಗಲ್ಲ, ಎಲ್ಲ ಪಾಳು ಬಿದ್ದು ದನ ಆಡು ಕುರಿ ಬೇಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರ ಘೋಷಣೆಯಿಂದ ಬ್ಯಾಡಗಿ ತಾಲೂಕನ್ನ ಕೈಬಿಟ್ಟ ಹಿನ್ನೆಲೆಯಲ್ಲಿ ಕೂಲಿ ಕಾರ್ಮಿಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾವೇರಿಯ ಬ್ಯಾಡಗಿ ತಾಲೂಕಿನ ಹೊಸ ಶಿಡೆನೂರು ಗ್ರಾಮದಲ್ಲಿ 100 ಮಹಿಳಾ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಳೆ ಇಲ್ಲ, ಬೆಳೆಗಳು ಇಲ್ಲ, ಹೀಗಾಗಿ ಕೂಲಿ ಕೆಲಸ ಇಲ್ಲ, ನಮಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಬ್ಯಾಡಗಿ ತಾಲೂಕಿನಾದ್ಯಂತ ಬರಗಾಲ ಇದೆ, ಹೀಗಾಗಿ ಬರ ಘೋಷಣೆ ಮಾಡಿ ಅಂತ ಕೈಯಲ್ಲಿ ಮೆಕ್ಕೆಜೋಳ ಬೆಳೆ ಹಿಡಿದು ಒತ್ತಾಯವನ್ನು ಮಾಡಿದ್ದಾರೆ. ಸರ್ಕಾರ ಗದಗ ಜಿಲ್ಲೆ 7 ತಾಲೂಕುಗಳ ಪೈಕಿ 6 ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದೆ. ಆದರೆ ಮುಂಡರಗಿ ತಾಲೂಕನ್ನು ಕಡೆಗಣಿಸಿದೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮುಂಡರಗಿಯನ್ನು ಬರಗಾಲ ಪೀಡಿತ ತಾಲೂಕನ್ನಾಗಿ ಘೋಷಣೆ ಮಾಡದೇ ಹೋದರೆ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಳೆಗಳು ಫಸಲು ಬರದೇ ಇರುವ ಪರಿಸ್ಥಿತಿ ಇದೆ. ಇನ್ನು ಕೆಲ ರೈತರು ಬೆಳೆಗಳನ್ನು ನಾಶಪಡಿಸ್ತಾ ಇದ್ದಾರೆ. ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಮಳೆ ಇಲ್ಲದೆ ಒಡಗ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬರಗಾಲ ಪೀಡಿತ ಅಂತ ಹೇಳಿ ಒಂದು ವೇಳೆ ನಮ್ಮ ತಾಲೂಕನ್ನು ಘೋಷಣೆ ಮಾಡದೆ ಹೋದ್ರೆ ನಾವೇನು 25ನೇ ತಾರೀಕಿಗೆ ಹೋರಾಟ ಮಾಡ್ತೀವಿ ಅದನ್ನು ಸರ್ಕಾರ ಭಾಳ ಹಗುರವಾಗಿ ಪರಿಗಣಿಸಿದ್ರೆ ಮುಂದೊಂದು ದಿನ ನಾವು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಲೋಕಸಭಾ ಚುನಾವಣೆಯನ್ನು ಕೂಡ ಈ ತಾಲೂಕಿನ ಸಮಸ್ತ ಜನತೆಯೊಂದಿಗೆ ಸಮಾಲೋಚನೆ ಮಾಡಿ ನಾವು ಬಹಿಷ್ಕಾರ ಮಾಡ್ತೇವೆ. ಯಾರು ಸರ್ಕಾರ ಏನು ಈಗ 3 ವರ್ಷ ಅತಿವೃಷ್ಟಿಯಾಗಿ ಇದಾದ್ರೂ ಈ ವರ್ಷ ಅತಿ ಬರಗಾಲ ಆಗೈತಿ. ಸರ್ಕಾರ ಇಲ್ಲಿವರೆಗೂ ಕಣ್ಣು ತೆಗೆದಿಲ್ಲ. ಇನ್ನು ಆತ್ಮಹತ್ಯೆ ಎಣ್ಣೆ ಕುಡಿಯೋದು ಒಂದ ರೈತರಿಗೆ ಉಳಿದಿರೋ ದಾರಿ, ಅದು ಆಫೀಸ್ನಾಗ ಕುಂತ್ಕೊಂಡು ಅಧಿಕಾರಿಗಳು ಮಾಡಿದ ಒಂದು ತಪ್ಪು ಮಾಹಿತಿ. ಇಷ್ಟೆಲ್ಲ ಸಮಸ್ಯೆ ಐತಿ. ಪ್ರತಿ ಜಮೀನು ಬಂದು ನೋಡಲ್ರಿ, ಅವರು ನೋಡಿ ಅದನ್ನು ಸರ್ವೆ ಮಾಡಿ ಮಾಡಬೇಕಾಗಿತ್ತು.
ರಾಜ್ಯ ವಿಧಾನಸಭಾ ಚುನಾವಣೆಯ ಗೆಲುವಿನ ಮಾದರಿಯನ್ನು ನೆರೆಯ ತೆಲಂಗಾಣದಲ್ಲೂ ಕೂಡ ಜಾರಿಗೆ ತರಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ತೆಲಂಗಾಣ ವಿಧಾನಸಭಾ ಚುನಾವಣೆಗಾಗಿ ಕಾಂಗ್ರೆಸ್ 6 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಪಕ್ಷದ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ 6 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಮಹಾಲಕ್ಷ್ಮಿ, ಗೃಹಜ್ಯೋತಿ, ರೈತು ಭರೋಸಾ, ಇಂದಿರಮ್ಮ ಇಂಡ್ಲು, ಯುವ ವಿಕಾಸಂ ಹಾಗೂ ಚೈಯುತ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಇನ್ನು ರಾಹುಲ್ ಗಾಂಧಿ ಮಾತನಾಡಿದ್ದು ಬಿಜೆಪಿ ಬಿಆರ್ಎಸ್ ಎಐಎಂಐಎಂ ವಿರುದ್ಧ ಕಾಂಗ್ರೆಸ್ ಹೋರಾಡ್ತಾ ಇದೆ ಅಂತ ಗುಡುಗಿದರು. ವೋ ಕ್ಯಾ ಹೈ ಯೇ ಸಮಜ್ನಾ ಸಬ್ಸೆ ಜರೂರಿ ಚೀಜ್ ಹೋತಿ ಹೈ. ಯೇ ಶಕ್ತುಲೈತೇ ಮನಕ್ಕೆ ವ್ಯತಿರೇಕಂಗಾ ನಿಲಬಟ್ಟಾಯೋ ಅದು ಮನಕ್ಕೆ ಸ್ಪಷ್ಟಮೈನ ಅವಗಾಹನ ಉಂಡಾಲಿ. ತೆಲಂಗಾಣ ಮೇ ಕಾಂಗ್ರೆಸ್ ಪಾರ್ಟಿ सिर्फ टीआरएस से नहीं लड़ रही है, ये अपने आप को. ಹೈದರಾಬಾದ್ನಲ್ಲಿ ಸಿಡಬ್ಲ್ಯೂಸಿ ಸಭೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತೆರಳಿದ್ರು. ಸಿದ್ದರಾಮಯ್ಯನವರನ್ನ ಸ್ವಾಗತ ಮಾಡುವಾಗ ಮಹಿಳೆ ಹಣೆಗೆ ತಿಲಕ ಇಡಲಿಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಹಣೆಗೆ ತಿಲಕ ಇಟ್ಟುಕೊಳ್ಳಿಕ್ಕೆ ನಿರಾಕರಿಸಿದ್ದಾರೆ. ತಿಲಕ ಬೇಡ ಅಂತ ಸಿಎಂ ಹೇಳಿದ್ರು. ಸಿಎಂ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಮುಸ್ಲಿಂ ಟೋಪಿಯನ್ ಬೇಕಾದ್ರೆ ಹಾಕೊಳ್ತೀರಾ, ಆದರೆ ತಿಲಕ ಯಾಕೆ ಬೇಡ ಅಂತ ಪ್ರಶ್ನೆ ಮಾಡಿದರು. ಸನಾತನ ಧರ್ಮದ ವಿವಾದ ಎದ್ದ ಬೆನ್ನಲ್ಲೇ ಸಿದ್ದರಾಮಯ್ಯ ತಿಲಕ ಬೇಡ ಅಂತ ವಿಡಿಯೋ ಮೇಲೆ ಸಾಕಷ್ಟು ಚರ್ಚೆ ಆಗ್ತಾರೆ. ಮೋದಿ ಸರ್ಕಾರ ವಿಶೇಷ ಅಧಿವೇಶನ ಏರ್ಪಡಿಸಿದೆ. ಇಂದಿನಿಂದ ಸೆಪ್ಟೆಂಬರ್ 22ರವರೆಗೆ ಸಂಸತ್ ಕಲಾಪ ನಡೆಯಲಿದೆ. ಹಳೆ ಸಂಸತ್ ಕಟ್ಟಡದಲ್ಲಿ ಅಧಿವೇಶನ ನಡೆಯಲಿದ್ದು, ನಾಳೆ ನೂತನ ಸಂಸತ್ ಭವನ ಸೆಂಟ್ರಲ್ ವಿಸ್ತಾದಲ್ಲಿ ಅಧಿವೇಶನ ಮುಂದುವರಿಯಲಿದೆ. ಹೀಗಾಗಿ ಸೆಂಟ್ರಲ್ ವಿಸ್ತಾ ಕಟ್ಟಡದ ಮೇಲೆ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆ ಪೀಠಾಧ್ಯಕ್ಷರಾಗಿರುವಂತಹ ಜಗದೀಪ್ ಧನ್ಕರ್, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಪ್ರಪ್ರಥಮವಾಗಿ ತಿರಂಗ ಧ್ವಜ ಹಾರಿಸಿದ್ದಾರೆ. ಅಧಿವೇಶನದಲ್ಲಿ 75 ವರ್ಷಗಳ ಸಂಸದೀಯ ಇತಿಹಾಸದ ಬಗ್ಗೆ ಚರ್ಚೆ ನಡೆಯಲಿದೆ. ಒಂದೆಡೆ ಬಿಜೆಪಿ ಪ್ರಮುಖವಾಗಿ 5 ಬಿಲ್ಗಳನ್ನು ಮಂಡಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ತಮ್ಮದೇ ಅಜೆಂಡಾಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ಮೂರ್ತಿ ನೋಡಲಿಕ್ಕೆ ಯಾವ ಪ್ರವಾಸಿಗರು ಬರುವುದಿಲ್ಲ ಅಂತ ಗದಗ ಜಿಲ್ಲೆ ನರಗುಂದದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನವರು 500 ಕೋಟಿಯಲ್ಲಿ ರಾಜೀವ್ ಗಾಂಧಿ ಅವರ ಮೂರ್ತಿ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವರದ್ದು ಏನಾದರೂ ಉತ್ಪಾದನೆ ಆಗುವಂಥದ್ದಿದೆಯಾ? ವಲ್ಲಭಾಬಾಯಿ ಪಟೇಲ್ರ ಮೂರ್ತಿ ನೋಡಲಿಕ್ಕೆ ಲಕ್ಷಾಂತರ ಜನರು ಹೋಗ್ತಿದ್ದಾರೆ. ಒಂದು ಪ್ರವಾಸೋದ್ಯಮ ತಾಣವಾಗಿದೆ ಅಂತ ಹೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮೂರ್ತಿಯನ್ನು ನಿರ್ಮಾಣ ಮಾಡುವಾಗ ಇದು ಅನ್ಪ್ರೊಡಕ್ಟಿವಿಟಿ, ಅನುತ್ಪಾದಕ ಅಂತ ಹೇಳಿ ಹೇಳ್ತೀವಿ. ಈಗ ರಾಜೀವ್ ಗಾಂಧಿಯವ್ರದ್ದು 5 ಮೂರ್ತಿ ಮಾಡ್ತೀವಿ 500 ಕೋಟಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡ್ತೀವಿ. ಹಾಗಾದ್ರೆ ರಾಜೀವ್ ಗಾಂಧಿಯವ್ರದ್ದು ಉತ್ತಮ. ಇನ್ನು ಕಾಂಗ್ರೆಸ್ ಒಳಗೆ ತಾಳ ಇಲ್ಲ, ಮೇಳ ಇಲ್ಲ. ಒಬ್ಬರು ಹೇಳ್ತಾರೆ 3 ಉಪಮುಖ್ಯಮಂತ್ರಿ ಬೇಕು ಅಂತ, ಇನ್ನೊಬ್ಬರು ಅವಶ್ಯಕತೆ ಇಲ್ಲ ಅಂತಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ ಇದೆ ಅಂತ ಯತ್ನಾಳ್ ಲೇವಡಿಯನ್ನು ಮಾಡಿದ್ದಾರೆ. ಒಬ್ಬರು ಮಂತ್ರಿಗಳು ಹೇಳ್ತಾರೆ 3 ಉಪಮುಖ್ಯಮಂತ್ರಿ ಮಾಡಬೇಕು ಹೇಳ್ತಾರೆ, ಒಬ್ಬರು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಕುಬ್ಲೆಟ್ ವಾಚು ಲುಂಗಿ ಸುತ್ತಕೊಂಡ್ರೆಲ್ಲ ದೇವರಾಜ್ ಅರ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇವ್ರು ಮಜಾವಾದಿಗಳು ಅವರೇ ಹೇಳ್ತಾರೆ, ನಾವು ಬಿಜೆಪಿ ಹೇಳ್ತೇವೆ. ಹಾಗಾಗಿ ಇವ್ರದ್ದು ಜಗಳ, ಇವ್ರದ್ದು ಇದು ಇನ್ನೂ ಅಸಮಾಧಾನದ ಬಗ್ಗೆ ಏನಿದೆ. ಅದರಲ್ಲಿ ಆಪರೇಷನ್ ನಾವು ಕಾಂಗ್ರೆಸ್ ಮಾಡ್ತೀವಿ, ಬಿಜೆಪಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಇನ್ನೋರಿಗೆ ಯಾರೂ ಬಿಜೆಪಿ ಅಂತ ಸೇರೇ ಇಲ್ಲ. ಕೇವಲ ಬಿಜೆಪಿ ಒಳಗೆ ಎಲ್ಲ ಸ್ಥಾನಗಳು ಸೇಲ್ ಆಗಿದ್ದಾವೆ. ವಿರೋಧ ಪಕ್ಷಕ್ಕೆ ಇನ್ನೂ ಟೆಂಡರ್ ಆಗಿಲ್ಲ. ಈಗ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಜೆಡಿಎಸ್ನವರು ಬಂದು ಕೂಗಬಹುದು ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಲೇವಡಿಯನ್ನು ಮಾಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ನೊಂದಿಗೆ ಬಿಜೆಪಿ ಮೈತ್ರಿ ಆದರೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಲಾಭವಾಗುತ್ತೆ ಅಂತ ಹೇಳಿದರು.